ಸಾವಿನ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ನಮ್ಮ ಜಿಗಿದರೆ ಇಳವಿಟ್ಟ ಪ್ರೇಮ ರಾಮ ಮೂರ್ತಿ ರೂಪಹಾಸನ್ ಚಂದ್ರಕಲಾ ಸತ್ಯಶ್ರೀ ಸುನೀಲ್ ಕುಮಾರ್ ಅಜಿತ್ ಗಂಗಾಧರ ಮೂರ್ತಿ ಮಂಜುಳಾ ಮತ್ತು ತಾರಾವರು ತಾರಾವರ ಆರೋಗ್ಯ ಸರಿ ಇಲ್ಲ ಕೊನೆಯದಾಗಿ ತಾರಾ ಏನು ಹೇಳ್ತಾರೆ ಕೇಳೋಣ ಬನ್ನಿ ತಾರಾ ಮೇಡಮ್ ಕೊನೆಯದಾಗಿ ತಾವು ಏನು ಹೇಳಕ್ಕೆ ಬಯಸ್ತೀರಿ ಮಂಜುಳಾ ಅವ್ರು ಹೇಳಿದಂಥ ಮಾತ್ರ ಕೂಡ ಕೇಳಿದ್ರಿ ಕಲಾವಿದರು ಆತಂಕ ಪಡುವಂಥ ಅಗತ್ಯ ಇಲ್ಲ ನಿಮ್ಮ ರಕ್ಷಣೆಗೆ ನಾವಿದ್ದೀವಿ ಅನ್ನುವಂಥ ಮಾತನ್ನು ಅವರು ಕೂಡ ಹೇಳಿದರು ನಿಜ ಏನು ಅಂದರೆ ಕೆಲವು ಸಂದರ್ಭಗಳಲ್ಲಿ ಸಮಸ್ಯೆಗಳಿಗೆ ಉತ್ತರ ಅನ್ನುವಂಥ ಸಿಗೋದಿಲ್ಲ ಬಹಳ ತಡವಾಗುತ್ತೆ ಎಲ್ಲಿ ಉತ್ತರ ಸಿಗೋದು ಸಿಗೋದ್ರಲ್ಲಿ ತಡವಾಗುತ್ತೋ ಅಲ್ಲಿ ಬೇರೆ ಬೇರೆ ಅವಾಂತರಗಳಾಗೋಗ್ಬಿಡ್ತವೆ ತೊಂದರೆಗಳಾಗೋಗ್ಬಿಡ್ತವೆ ಅನ್ನುವಂಥದ್ದು ಹೇಳಕ್ಕೆ ಬಯಸ್ತೀರಿ ಅಲ್ಲ ಕೊನೆಯದಾಗಿ ಮೊದ್ನೇದಾಗಿ ಅಂತಲ್ಲ ರಂಗನಾಥ್ ಆ ಮಂಜುಳಾ ಅವರು ಮೊದಲನೇದಾಗಿ ನಮ್ಮ ಎಲ್ಲ ಹೆಣ್ಮಕ್ಳು ಪರವಾಗಿ ಸಮಸ್ಯೆಗಳನ್ನು ಸ್ಪಂದಿಸ್ತಾ ಇರೋದಕ್ಕೆ ತುಂಬಾ ಕೃತಜ್ಞತೆಗಳನ್ನು ಹೇಳ್ತೀನಿ ಇದು ಒಂದು ರೀತಿ ಇಂಥವೆಲ್ಲ ಆಗಬಾರ್ದಾಗಿತ್ತು ಆದರೆ ಒಂದು ನನಗಿಲ್ಲಿ ಮುಂಚೂರು ಸಮಾಧಾನ ಕೊಡುವಂಥ ವಿಚಾರ ಅಂದರೆ ಎಲ್ಲ ಮಾಧ್ಯಮಗಳು ನೀವುಗಳು ನಿಜವಾಗ್ಲೂ ನಾವಿದ್ದೇವೆ ನಮ್ಮ ಸಮಸ್ಯೆಗೆ ಅಂತ ಹೇಳಿಕೊಂಡು ಆ ಸಮಸ್ಯೆ ಏನ ಪರಿಹಾರ ಮಾಡೋದಕ್ಕೆ ನೀವು ಇಷ್ಟೊಂದು ಕಷ್ಟಪಡ್ತಿದ್ದೀರಲ್ಲ ಅದನ್ನ ನೋಡಿ ನನಗೊಂದು ರೀತಿಯಾದ ಸಮಾಧಾನ ಮತ್ತು ಇದಾರಪ್ಪ ಯಾರೋ ಒಬ್ಬರು ನಮ್ಮ ಸಮಸ್ಯೆನ ಕೇಳೋಕ್ಕೆ ಅಂತ ಹೇಳಿ ಒಂದು ರೀತಿಯಾದ ಸಂತೋಷ ಆಗ್ತದೆ ಮತ್ತೆ ಕಿರುತೆರೆಯ ಎಲ್ಲರನ್ನು ನಾನು ಅಭಿನಂದಿಸ್ತೇನೆ ಆಕೆಯ ಕಿರುತೆರೆ ಕಲಾವಿದೆಯಾಗಿ ಎಲ್ಲರೂ ತಂತ್ರಜ್ಞರು ಕಲಾವಿದರು ಎಲ್ಲರೂ ಆಕೆ ಒಂದು ರೀತಿಯಾಗಿ ಆತ್ಮಸ್ಥೈರ್ಯ ತುಂಬೋ ಥರ ಆಕೆ ಆತ್ಮಕ್ಕೆ ಶಾಂತಿ ಕೊಡೋ ಥರ ಎಲ್ಲರು ಎಲ್ಲರೂ ಬಂದು ನಿಂತಿದ್ದೀರಿ ಅದಕ್ಕೆ ಅದಕ್ಕೋಸ್ಕರವಾಗಿ ಅವರಿಗೆ ಶ್ಲಾಘಿಸ್ತೇನೆ ಅಭಿನಂದಿಸ್ತೇನೆ ಮತ್ತೆ ಅವರ ಮನೆಯವರು ಎಲ್ಲರೂ ಇಲ್ಲಿ ಯಾರು ಯಾರಿಗೋಸ್ಕರ ಇದು ನಿಜವಾಗ್ಲೂ ತಪ್ಪು ಮಾಡಿದವ್ರೆ ಶಿಕ್ಷೆ ಆಗ್ಲೇಬೇಕು ನಿಜ ಅದು ಯಾರೇ ಆಗಿರ್ಲಿ ಆ ಮನೆಯವರು ಯಾರು ಇನ್ ಮಾಧ್ಯಮದವರು ಶತ್ರುಗಳಂತಾನೋ ಅಥವಾ ಅವರು ಹೇಮಾಶ್ರೀ ಪರವಾಗಿ ಮಾತಾಡ್ತಿರೋ ಕಲಾವಿದರು ತಂತ್ರಜ್ಞರು ಅವರ ಶತ್ರುಗಳಂತ ಭಾವಿಸಬೇಕಾಗಿಲ್ಲ ನಿಜವಾಗ್ಲೂ ನಿಮ್ಮ ಮನೆಯವರ ಬಗ್ಗೆ ಇಷ್ಟೊಂದು ಜನ ಕಾಳಜಿ ವಹಿಸಿದ್ದಾರೆ ಬಗ್ಗೆ ಸಂತೋಷ ನಿಜ ಆ ಏನೇ ಆಗಲಿ ಒಳ್ಳೇದಾಗ್ಲಿ ಹಾಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಆ ನೀವೆಲ್ಲ ನೀವೆಲ್ಲರೂ ಪ್ರಯತ್ನ ಮಾಡ್ತಿರೋದು ಸಫಲವಾಗಲಿ ಹೇಮಾಶ್ರೀಯ ಈ ಕತೆ ಯಾವ ಹೆಣ್ಮಕ್ಳ ಜೀವನದ ಕಥೆ ಆಗದೆ ಇರಲಿ ನಿಜ ನಿಜ್ಞ ನಿಜ ತರ ಒಳ್ಳೆ ಮಾತನ್ನ ಹೇಳಿದ್ರಿ ನಾವು ಬೆಳಗ್ನಿಂದ ಬಹಳಷ್ಟು ಜನ ಕಲಾವಿದರ ಜೊತೆ ನಾವು ಮಾತಾಡಿದೀವಿ ಬೆಳಗಿನ ಸುದೀರ್ಘ ಕಾರ್ಯಕ್ರಮಗಳು ಮಾಡಿದೀನಿ ಬಹಳಷ್ಟು ಜನ ಹೇಳಿದೀನಿ ಅಂತಂದ್ರೆ ಈ ಹುಡುಗಿ ಬಗ್ಗೆ ಬೆಳಿಬೇಕು ಅನ್ನುವಂತಹ ಒಂದು ಅದಮ್ಯ ಉತ್ಸಾಹ ಇತ್ತು ಕನಸುಗಳಿದ್ದು ಕನವರಿಕೆಗಳಿದ್ದು ಯಾರೋ ಒಬ್ಬರು ಅಂತ ಹತ್ರ ಬಂದಿದ್ದರವ್ರು ಹೇಳ್ತಾ ಇದ್ರು ಅವ್ರ ಹತ್ರ ಅವರು ಪಾರ್ಲರ್ದು ಟ್ರೈನಿಂಗ್ ತಗೊಂಡಿದ್ರಂತೆ ಒಂದು ದೊಡ್ಡ ಪಾರ್ಲರ್ ಮಾಡಬೇಕು ಅಂತಿದ್ದೀನಿ ನಾನು ತುಂಬ ಅದ್ಭುತವಾಗಿರಬೇಕು ಯೂನಿಸೆಕ್ಸ್ ಪಾರ್ಲ ಪಾರ್ಲರ್ ಮಾಡಬೇಕು ಅಂತಿದ್ದೀನಿ ಅಂತ ಅವ್ರ ಹತ್ರ ಹೇಳಿದ್ರಂತೆ ಮತ್ತೊಬ್ಸ್ನೇ ಇದ್ರು ಹೇಳ್ತಾಯಿದ್ರು ಪೆಟ್ರೋಲ್ ಬಂಕ್ ನಾನು ತೆರೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅವ್ರ ಹತ್ರ ಅಂದ್ರೆ ಈ ಒಂದು ನಿರ್ದೇಶನದ ಬಗ್ಗೆ ಆಕೆಗೆ ಆಸಕ್ತಿ ಇತ್ತಂತೆ ರಾಜಕೀಯದ ಬಗ್ಗೆ ಆಸಕ್ತಿ ಇತ್ತು ಏನ್ ಹೇಳಿದ್ರು ಅಳವಡಿಸಿಕೊಬೇಕು ನಾನು ಎತ್ತರ ಬೆಳಿಬೇಕು ಉತ್ಸಾಹ ಇತ್ತು ನೋಡಿ ಇಂಥ ಕನಸುಗಳು ಕನವರಿಕೆಗಳು ಇಟ್ಕೊಂಡು ಬಂದಿರುವಂತವ್ರು ಬಹಳ ಜನ ಇದ್ದಾರೆ ನೀವು ಸಣ್ಣ ಸ್ಕ್ರೀನ್ ಆಗಿರ್ಬೋದು ದೊಡ್ಡ ಸ್ಕ್ರೀನ್ ಅಲ್ಲಿ ಬದುಕು ಈ ರೀತಿ ಆಗಬಾರ್ದು ಅನ್ನುವಂಥದ್ದು ಅವ್ರ ಬದುಕು ಕಮರಬಾರ್ದು ಅನ್ನುವಂಥದ್ದೇ ಮುಖ್ಯ ಉದ್ದೇಶ ಅಂತ ಅಲ್ಲ ಅಲ್ಲ ನಿಜ ನಿಜ ಅದೆಲ್ಲವೂ ನಿಜ ಯಾಕಂದ್ರೆ ಈಕೆ ಬಿ ಎಸ್ ಪಿಲಿ ಎಲೆಕ್ಷನ್ ನಿಂತಿದ್ರು ಮತ್ತೆ ಗ್ಯಾಸ್ ಏಜೆನ್ಸಿಗೆ ಅಲ್ಲಿ ಹಾಕಿದ್ರು ಗೊಟ್ಟಿಗೆರೆಯಿಂದ ತುಮಕೂರು ಜಿಲ್ಲೆಯಿಂದ ಅದೆಲ್ಲನೂ ನಾನು ಕೇಳಿದ್ದೀನಿ ತುಂಬ ಕನಸುಗಳನ್ನ ಹೊತ್ಕೊಂಡಿದ್ದ ಅದು ಏನು ಕಣ್ರಿ ಆಗಬಾರ್ದು ಇದೆಲ್ಲ ಅಷ್ಟೇ ನಿಜ ನಿಜ ಎಸ್ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ಮಾತಾಡೋದಕ್ಕೆ ಬನ್ನಿ ಈಗ ನಮ್ಮ ಜೊತೆಗಿದ್ದಾರೆ ಅಜಿತ್ ಅಜಿತ್ ನೆನ್ನೆ ತಾನೇ ಆಂಧ್ರ ಪ್ರದೇಶಕ್ಕೆ ಹೋಗಿ ಬಂದಿರುವಂಥವರು ಅಂದರೆ ಎಲ್ಲಿ ಈಕೆಯನ್ನು ಕರ್ಕೊಂಡು ಹೋಗಿದ್ದ ಆಕೆಯ ಪತಿ ಸೊ ಆ ಸ್ಥಳವನ್ನೆಲ್ಲ ಸುತ್ತಾಡ್ಕೊಂಡು ಬಂದಿದ್ದಾರೆ ಅನಂತಪುರದ ಬೇರೆ ಬೇರೆ ಭಾಗಗಳಿಗೆ ಅಜಿತ್ ಏನಂತಿರ್ತೀತಾವೆ ಬ ನಿಜ ರಂಗನಾಥ್ ಭಾಳಷ್ಟು ಪ್ರಕರಣಗಳಲ್ಲಿ ಸೀನ್ ಆಫ್ ಅಫೆನ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಘಟನೆ ನಡೆದಿರುವಂಥ ಸ್ಥಳ ಏನು ನೋಡ್ತೀವಿ ಆ ಸ್ಥಳ ನೋಡಿದ ಮೇಲೆ ಬಹುಶಃ ಇಡೀ ಕಥೆಗೆ ಟ್ವಿಸ್ಟ್ ಕೊಡುವಂಥ ಅನೇಕ ಮಾಹಿತಿಗಳು ಸಿಗಬಹುದು ಅಂತ ಇಲ್ಲೂ ಕೂಡ ಅದೇ ಅನುಭವ ಆದಂಥದ್ದು ಬಹುಶಃ ಆರಂಭದಲ್ಲಿ ಸುರೇಂದ್ರ ಬಾಬು ಮಿಸ್ಗೈಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಎಲ್ಲಿ ಈ ಘಟನೆ ನಡೀತು ಅನ್ನೋದರ ಬಗ್ಗೆ ಅನಂತಪುರದಿಂದ ಕದ್ರಿಗೆ ಹೋಗುವಾಗ ಹದಿನೇಳು ಕಿಲೋಮೀಟರ್ ಹೋದ್ರೆ ಅಲ್ಲಿ ಒಂದು ಜಾಗ ಇದೆ ಅಲ್ಲಿ ನಡೆದಿದೆ ಘಟನೆ ಅನ್ನುವಂಥ ಮಾತನ್ನು ಹೇಳಿದ್ದ ಆದರೆ ನಾವು ಹುಡುಕಿ ತೆಗೆದಂಥದ್ದು ಅದರ ವಿರುದ್ಧ ದಿಕ್ಕಿನಲ್ಲಿದ್ದಂಥ ಇನ್ನೊಂದು ಫಾರ್ಮ್ ಹೌಸ್ನ ವ್ಯವಸ್ಥಿತವಾಗಿ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ ಯಾಕಂದ್ರೆ ಫಾರ್ಮ್ ಹೌಸ್ ಅಂದರೆ ಅದು ರೂಮ್ಗಳಿರುವಂಥದ್ದಲ್ಲ ಸರ್ವಿಸ್ ಇರುವಂಥದ್ದಲ್ಲ ಯಾರೋ ಸ್ನೇಹಿತರು ತಮ್ಮ ಆರಾಮಕ್ಕೋಸ್ಕರ ಕಟ್ಟಿಸಿಕೊಂಡಿರುವಂಥದ್ದು ಅಂಥಲ್ಲಿ ಹೆಂಡತಿಯನ್ನು ಕರ್ಕೊಂಡು ಹೋಗೋದರ ಬಗ್ಗೆ ಯೋಚನೆ ಮಾಡುವಂಥದ್ದು ಆಮೇಲೆ ಅಲ್ಲಿ ಯಾವುದೇ ರೀತಿಯಾದಂಥ ಬಸ್ ಫೆಸಿಲಿಟಿ ಇಲ್ಲ ಮುಖ್ಯ ರಸ್ತೆಯಿಂದ ಸುಮಾರು ನಾಲ್ಕೈದು ಕಿಲೋಮೀಟರ್ ಕಚ್ಚಾ ರಸ್ತೆ ಇಲ್ಲ ಮಳೆ ಬಿದ್ದರೆ ಕಾರ್ ಕೂಡ ಹೋಗದೇ ಇರುವಂಥ ಜಾಗ ಅಂಥಲ್ಲಿ ಹೆಂಡತಿಯನ್ನು ಕರೆದುಕೊಂಡು ಹೋಗುವಂಥದ್ದು ಇದರ ಬಗ್ಗೆ ಯೋಚನೆ ಮಾಡುವಂಥದ್ದು ಇದೆಲ್ಲವನ್ನು ನೋಡಿದಾಗ ಬಹುಶಃ ಅತ್ಯಂತ ವ್ಯವಸ್ಥಿತವಾಗಿ ಆಗಿದೆ ಅನ್ನುವಂಥದ್ದು ಮತ್ತು ಫಾರ್ಮ್ ಹೌಸ್ ಮಾಲೀಕ ಮುರಳಿಯವರ ಸ್ಟೇಟ್ಮೆಂಟನ್ನು ನೋಡೋದಾದರೆ ಹೇಮಶ್ರೀ ಅಲ್ಲಿಗೆ ಬರೋ ಹೊತ್ತಿಗೆ ಸತ್ತು ಹೋಗಿದ್ಲು ಹೆಣನೇ ತಗೊಂಡು ಬಂದಿದ್ದ ಸುರೇಂದ್ರ ಬಾಬು ಅನ್ನುವಂಥದ್ದು ಅದನ್ನು ನೋಡೋದಕ್ಕೆ ಹೋದರೆ ಬಹುಶಃ ಅನ್ನಿಸ್ತಾ ಇರೋದು ಒಂದು ಮಧ್ಯರಾತ್ರಿ ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಫಾರ್ಮ್ ಹೌಸ್ ಓನರ್ ಮುರಳಿಗೆ ಇವನೊಂದು ಡೆಸ್ಪರೇಟ್ ಕಾಲ್ ಮಾಡ್ತಾನೆ ನನಗೆ ಫಾರ್ಮ್ ಹೌಸ್ ಬೇಕು 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 ಅನ್ನುವಂಥದ್ದು ಬಹುಶಃ ಅಷ್ಟೊತ್ತಿಗಾಗಲೇ ಏನೋ ಹೆಚ್ಚು ಕಡಿಮೆ ಆಗಿಬಿಟ್ಟಿತ್ತ ಅನ್ನುವಂಥ ಸಂಶಯ ಬರುತ್ತೆ ಅಂದರೆ ಬಹಳಷ್ಟು ಕೇಸ್ಗಳನ್ನು ಈ ರೀತಿಯಾದಂಥ ಕೇಸ್ಗಳನ್ನು ನೋಡಿರೋರಿಗೆ ಅನಿಸೋದೇನು ಅಂದರೆ ಕೊಲ್ಲುವ ಉದ್ದೇಶ ಇರಲಿಲ್ಲ ಆದರೆ ಏನೋ ಮಾಡೋಕ್ಕೋಗಿ ಪ್ರಾಣ ಹೋಗ್ಬಿಟ್ಟಿದೆ ಅವ್ರದ್ದು ಅಂಥ ಸಂದರ್ಭದಲ್ಲಿ ಆಗ್ಬಾರದ್ದಾಗ ಹೋಯಿತು ಇಡೀ ಪ್ರಕರಣವನ್ನು ಮುಚ್ಚಬಹುದಾ ಅನ್ನುವಂಥ ಪ್ರಯತ್ನ ಮಾಡಿದ್ದಾನೆ ಆ ಪ್ರಯತ್ನದ ಭಾಗವಾಗಿ ಎಲ್ಲೋ ಒಂದು ನಿರ್ಜನ ಪ್ರದೇಶದಲ್ಲಿರುವಂಥ ಫಾರ್ಮ್ ಹೌಸ್ಗೆ ತಗೊಂಡು ಹೋಗಿದ್ದಾನೆ ಅಲ್ಲಿ ಫಾರ್ಮ್ ಹೌಸ್ನ ಕೆಲಸಗಾರರು ಮತ್ತು ಮಾಲೀಕ ಮುರಳಿ ಇಬ್ಬರು ಹೆದರಿದ್ದಾರೆ ಒಂದು ಕೊಲೆ ಕೇಸ್ ನಮಗೆ ಯಾಕೆ ಬೇಕು ಅಂತ ಅವನು ಕೂಗಾಡಿದ್ದಾನೆ ಕೂಗಾಡಿದ ನಂತರ ಮುರುಳಿ ಗೊತ್ತಾಗಿತ್ತು ಅದಲ್ಲೇ ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಸುರೇಂದ್ರ ಬಾಬು ಮುರಳಿ ಕಾಲ್ ಮಾಡ್ತಾನೆ ಮಧ್ಯರಾತ್ರಿ ಆದ್ರೆ ಮುರಳಿ ಇದ್ದದ್ದು ಬೆಂಗಳೂರಿನ ಗಾಂಧಿನಗರದ ಒಂದು ಲಾಡ್ಜ್ ಅಲ್ಲಿ ಇರ್ತಾರೆ ನಿಮಿತ್ತ ರಾಯಲ್ ಲಾಡ್ ರಾಯಲ್ ಲಾಡ್ಜ್ ಅಲ್ಲಿ ಆದ್ರೆ ಮುರಳಿ ಕಾಲ್ ರಿಸೀವ್ ಮಾಡಲ್ಲ ಮಲಗಿರ್ತಾರೆ ಅವರು ಅವಾಗ ಮುರಳಿಯ ಸ್ನೇಹಿತರಿಗೆ ಕಾಲ್ ಮಾಡ್ತಾನೆ ಸ್ನೇಹಿತರಿಗೂ ಸುರೇಂದ್ರ ಬಾಬು ಪರಿಚಯ ಹಾಗಿದ್ದಾಗ ಯಾರೋ ಸ್ನೇಹಿತರು ರಾತ್ರಿ ಏನೋ ಬೇಕಾಗಿದೆ ರೂಮ್ ಬೇಕಾಗಿದೆ ಇಲ್ಲಿ ಎಷ್ಟೊತ್ತಿಗೆ ಬೆಳಗಿನ ಜಾವ ನಾಲ್ಕು ಗಂಟೆ ನಿಮಿಷದಿಂದ ಐದು ಗಂಟೆಯ ಮಧ್ಯೆ ಫಾರ್ಮ್ ಹೌಸ್ಗೆ ಇವನು ತನ್ನ ಎನ್ ಡಿ ವಿಆರ್ ಕಾರಲ್ಲಿ ಹೋಗ್ತಾನೆ ಜೊತೆಗೆ ಡ್ರೈವರ್ ಸತೀಶ ಇರ್ತಾನೆ ಅಲ್ಲಿ ಹೋದ ನಂತರ ಅಲ್ಲಿ ಅಲ್ಲಿ ಪ್ರಕಾರ ಹೌದು ಹೌದು ಫಾರ್ಮ್ ಮತ್ತು ಮಹೇಶ ಕೆಲಸಗಾರ ಹೇಳಿಕೆನ ಗಮನಿಸಿದ್ರೆ ಎನ್ ಡಿ ವಿರ್ ಕಾರ್ ಬಂತು ನಾಲ್ಕು ಗಂಟೆ ನಲವತ್ತೈದು ನಿಮಿಷ ಮತ್ತು ಐದು ಗಂಟೆ ಮಧ್ಯದಲ್ಲಿ ಬಂದಾಗ ಅವರು ಕೆಳಗಿಳಿದ್ರು ನಾವು ರೂಮ್ ಬಾಗ್ಲು ಓಪನ್ ಮಾಡಿದ್ವಿ ಮಹೇಶ ಅನ್ನುವಂಥವನ್ನ ಇವನು ಕರಿತಾನೆ ಸುರೇಂದ್ರ ಬಾಬು ನನ್ನ ಹೆಂಡತಿ ಹುಷಾರಲ್ಲ ಒಳಗಡೆ ತಗೊಂಡೋಗಿ ಹಾಕೋಣ ಬಾ ಅಂತ ಅವ್ನು ಸತ್ಯ ಇರ್ಬೋದು ಅಂದ್ಕೊಂಡು ಬಂದು ಅವಳನ್ನ ಹಿಂಗೆ ಮುಟ್ಟಿದಾಗ ಮೈ ತಣ್ಣಗಾಗಿರೋದು ನೋಡಿ ಗೊತ್ತಾಗುತ್ತೆ ಇದು ಜೀವಂತ ಇಲ್ಲ ಇವಳು ಸತೋಗಿದ್ದಾಳೆ ಅಂತ ಆದರೂ ಅವ್ನು ತಗೊಂಡೋಗಿ ಒಳಗಡೆ ಹಾಕಿ ನೇರವಾಗಿ ತನ್ನ ಮಾಲೀಕನಿಗೆ ಫೋನ್ ಮಾಡ್ತಾನೆ ನಿಮ್ಮ ನಿಮ್ಮ ಸ್ನೇಹಿತರು ಒಂದು ಹೆಣ ತಗೊಂಡು ಬಂದಿದ್ದಾರೆ ಇಲ್ಲಿ ಮಹಿಳೆ ನೇರವಾಗಿ ನೇರವಾಗಿ ಹೇಳ್ತಾನೆ ಅವನು ಆವಾಗ ಮುರಳಿ ಈ ಸುರೇಂದ್ರ ಬಾಬುಗೆ ಫೋನ್ ಮಾಡಿ ಕೂಗಾಡ್ತಾನೆ ನನ್ನ ಫಾರ್ಮ್ ಹೌಸ್ನಲ್ಲಿ ಇಂಥ ಗಲಾಟೆಗಳು ಬೇಡ ನೀನು ಯಾರನ್ನ ಕರ್ಕೊಂಡು ಬಂದಿದೆಯಾ ನನ್ನ ಹೆಂಡತಿ ಅವಳು ಹುಷಾರಿಲ್ಲ ಪ್ರಜ್ಞೆ ತಪ್ಪಿದ್ದಾಳೆ ಅಂತೆಲ್ಲ ಹೇಳ್ತಾನೆ ಅವನು ಬಟ್ ಮಹೇಶ ಏನು ಫಾರ್ಮ್ ಹೌಸ್ ಕೆಲಸಗಾರ ಇರ್ತಾನೆ ಅವನು ಸ್ಪಷ್ಟವಾಗಿ ಹೇಳ್ತಾನೆ ಅವಳ ಪ್ರಾಣ ಹೋಗಿದೆ ಮೈ ತಣ್ಣಗಾಗಿದೆ ನಾಡಿ ಬಡಿತ ಕೂಡ ಇಲ್ಲ ಅಂತ ಹೇಳ್ತಾನೆ ಹೇಳ್ತಾನವನು ಆವಾಗ ಯಾವ ಯಾವಾಗ ಅವನು ಕೂಗಾಡೋಕ್ಕೆ ಶುರು ಮಾಡ್ತಾರೆ ಅಂದರೆ ಫಾರ್ಮ್ ಹೌಸ್ ಮಾಲೀಕ ಮುರಳಿ ಕೂಗಾಡೋಕ್ಕೆ ಶುರು ಮಾಡ್ತಾರೆ ಆವಾಗ ಸತೀಶ ಅಂದರೆ ಡ್ರೈವರ್ ಸತೀಶ ಮತ್ತು ಸುರೇಂದ್ರ ಬಾಬು ವಾಪಸ್ ಆ ಶವವನ್ನು ಕಾರಿನಲ್ಲಿ ಹಾಕ್ಕೊಂಡು ಅಲ್ಲಿಂದ ಹೊರಟು ಹೋದರು ಅಂದರೆ ಬೆಳಗಿನ ಜಾವ ಸುಮಾರು ಏಳು ಗಂಟೆಗೆ ಅಲ್ಲಿಂದ ಹೊರಟಿದ್ದಾರೆ ಎರಡು ತಾಸಗಳ ಕಾಲ ಶವ ಆ ಫಾರ್ಮ್ ಹೌಸಿನ ರೂಮು ಅಂದರೆ ನಾನೇನಿವತ್ತು ತೋರಿಸಿದ ಎರಡು ತಾಸಗಳ ಕಾಲ ಶವ ಇತ್ತು ಆ ನಂತರ ಮುರಳಿ ಕೆಡಿಸ್ಕೊಳ್ಳಿಲ್ಲ ಏನೋ ಬಂದಿದ್ರು ಹೊರಟು ಹೋದ್ರು ಹುಷಾರ್ ಇರ್ಲಿಲ್ಲ ಅಂತ ಹೇಳಿದ್ದ ಅಂತ ಯಾವಾಗ ಮಾರನೇ ದಿವಸ ಹತ್ತನೇ ತಾರೀಕಿನ ದಿನಪತ್ರಿಕೆಯನ್ನು ತಗೊಂಡು ನೋಡಿದಾಗ ಓ ಇಂಥದ್ದೊಂದು ಘಟನೆ ಆಗಿದೆ ಆವಾಗ ಆ ವ್ಯಕ್ತಿ ನೇರವಾಗಿ ಹೆಬ್ಬಾಳ ಪೊಲೀಸ್ ಸ್ಟೇಷನ್ಗೆ ಬಂದು ಇದು ನನ್ನ ಫಾರ್ಮ್ ಹೌಸಿಗೆ ತಗೊಂಡು ಶವಾನ ಅಲ್ಲ ಈಗ ಇವರಿಬ್ಬರಿಗೆ ಸ್ನೇಹ ಹಾಗಾದ್ರೆ ಮುರುಳಿಗೂ ಮತ್ತೆ ಬಾಬುಗೂ ಅಲ್ಲ ಎಷ್ಟು ದಿವಸ ಸ್ನೇಹ ಅನ್ನೋದು ಒಂದು ಮತ್ತೆ ಯಾವ ರೀತಿಯ ಸ್ನೇಹ ಅನ್ನೋದು ಒಂದು ಈ ಆಲ್ ಇಂಡಿಯಾ ಬಲಿಜ ಸಂಘ ಏನಿದೆ ಆ ಬಲಿಜ ಸಂಘಕ್ಕೆ ಸದಸ್ಯ ಮುರಳಿ ಅದರ ಕಾರ್ಯದರ್ಶಿ ಓಕೆ ಈ ರೀತಿಯಾಗಿ ಮೀಟಿಂಗ್ಗಳಲ್ಲಿ ಅವಾಗ ಸೇರ್ತಿರ್ತಾರೆ ಹದಿನೈದು ತಿಂಗಳ ಹಿಂದೆ ಪರಿಚಯ ಆಯಿತು ಅನ್ನುವಂತ ಮಾತನ್ನ ಅಂದ್ರೆ ಬಲಿಜ ಸಂಘದ ಸಭೆಯಲ್ಲೇ ಭೇಟಿ ಕೊಟ್ಟಂತದ್ದು ಆನಂತರ ಒಬ್ರಿಗೊಬ್ರು ನಂಬರ್ ಎಕ್ಸ್ಚೇಂಜ್ ಹೋಗಿದ್ದು ಭೇಟಿ ನಂಬರ್ ಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಎಂಟು ತಿಂಗಳ ಹಿಂದೆ ಬಲಿಜ ಸಂಘದ ಒಂದು ಸಭೆ ಅನಂತಪುರದಲ್ಲಿ ಆಗುತ್ತೆ ಆವಾಗ ಮುರಳಿ ತನ್ನ ಫಾರ್ಮ್ ಹೌಸ್ ನಲ್ಲಿ ಒಂದು ಡಿನ್ನರ್ ಪಾರ್ಟಿ ಕೊಡ್ತಾನೆ ಸಂಘದ ಸದಸ್ಯರಿಗೆ ಆವಾಗ ಸುರೇಂದ್ರ ಬಾಬು ಒಬ್ಬನೇ ಬಂದು ಆ ಫಾರ್ಮ್ ಹೌಸ್ ನೋಡಿರ್ತಾನೆ ಅದರ ನಂತರ ಆತ ಫಾರ್ಮ್ ಹೌಸ್ ಬಂದಿದ್ದು ಶ್ರೇಣ ತಗೊಂಡು ಈ ರೀತಿಯಾಗಿ ಘಟನೆ ನಡೆದಿರುವ ಒಟ್ಟ ಒಟ್ಟಾರೆ ನೋಡ್ತಾ ಹೋದ್ರೆ ಅಂದ್ರೆ ಈ ರೀತಿಯಾಗಿ ನಡೆದಿರುವಂತಹ ಒಟ್ಟಾರೆ ಡೆವಲಪ್ಮೆಂಟ್ ಗಳನ್ನ ನೋಡ್ತಾ ಹೋದ್ರೆ ಮತ್ತು ನಾನು ಈಗ ಒಬ್ಬ ಸೈಕಾಲಜಿಸ್ಟ್ ಹತ್ರ ಕೂಡ ಮಾತಾಡಿದೆ ಕೆಲವು ತಿಂಗಳುಗಳ ಹಿಂದೆ ಕೌನ್ಸಿಲಿಂಗೋಸ್ಕರ ಪ್ರಯತ್ನ ಮಾಡಿದ್ಲು ಹೇಮಶ್ರೀ ಅಂತ ಅಲ್ಲ ಅವ್ರ ಅವ್ರ ಹತ್ರ ನಾವು ಕೂಡ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಲ್ಲ ಈಗ ಯಾವಾಗ ನನ್ನ ಫಾರ್ಮ್ ಹೌಸಲ್ಲಿ ಈ ಥರದ್ದೆಲ್ಲ ಘಟನೆ ಒಳಗಾಗಬಾರ್ದು ಇದನ್ನು ಒಪ್ಪಿಕೊಳ್ಳಲ್ಲ ಅಂತ ಮುರಳಿ ಹೇಳಿದಂಥ ಸಂದರ್ಭದಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದಲಿಂದ ಹೊರಟರು ಎಸ್ ಹೊರಟು ಬಂದು ಅಂದರೆ ಇಲ್ಲಿ ಮುಗಿದೋಗಿದೆ ಮೇಲೆ ಇವರು ನುಳಿದಿದ್ದೆಲ್ಲ ಆಡಿದ್ದೆಲ್ಲ ನಾಟಕನೇ ಹಾಗಾದರೆ ಅಂತ ಖಂಡಿತವಾಗಿಯೂ ನಾಟಕನೇ ಖಂಡಿತವಾಗಿಯೂ ನಾಟಕನೇ ಒಂದು ಅದು ನನ್ನ ನನ್ನ ಅಂದರೆ ನನ್ನ ಪರ್ಸೆಪ್ಷನಿಗೆ ನಿಲ್ಕೋ ಪ್ರಕಾರ ಏನೋ ಮಾಡೋಕ್ಕೆ ಹೋಗಿದ್ದಾನೆ ಪ್ರಾಣ ಹೋಗಿಬಿಟ್ಟಿದೆ ಪ್ರಾಣ ಹೋದ್ಮೇಲೆ ಈ ಕೇಸನ್ನು ಹೆಂಗಾದರೂ ಮುಚ್ಚಿ ಹಾಕ್ಬೋದು ಅನ್ನುವಂಥ ಪ್ರಯತ್ನ ಯಾಕಂದರೆ ಒಂದು ಆ ಫಾರ್ಮ್ ಹೌಸ್ ಭಾಳ ನಿರ್ಜನ ಪ್ರದೇಶದಲ್ಲಿರುವಂಥದ್ದು ಅಲ್ಲಿ ಜನ ಬರೋದು ಅಪರೂಪ ಎಲ್ಲೋ ಒಂದು ಕಡೆ ಮುರಳಿ ಒಪ್ಕೊಂಡು ಬಿಟ್ಟರೆ ಅಲ್ಲಿ ಹೂತು ಹಾಕೋದು ಹಾಕೋದು ಆ ರೀತಿಯಾದಂಥದ್ದು ಏನು ಮಾಡಿ ಮುಚ್ಚಿ ಹಾಕ್ಬೋದಾ ಅನ್ನುವಂಥ ಒಂದು ಪ್ರಯತ್ನ ಅವ್ನು ಮಾಡಿದ್ದಾನೆ ಯಾವಾಗ ಅದು ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು ವಾಪಸ್ ಕಾರಲ್ಲಿ ಹಾಕ್ಕೊಂಡಿದ್ದಾನೆ ಇನ್ನೆಲ್ಲೂ ಬಹುಶಃ ಸಾಧ್ಯ ಆಗಿಲ್ಲ ಮತ್ತು ಆತನ ಕಾಲ್ ಡೀಟೇಲ್ಸ್ ನೋಡಿದ್ರೆ ಅರ್ಥ ಆಗುತ್ತೆ ಅಂದರೆ ಇನ್ನೇನೇನು ಪ್ರಯತ್ನ ಇವನು ನಡೆಸಿದ ಅನ್ನುವಂಥದ್ದು ಯಾವಾಗ ಅದು ಯಾವುದೂ ಸಾಧ್ಯ ಇಲ್ಲ ಅಂತಾಯಿತೋ ಆತ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಬರ್ತಾನೆ ನೀವು ಬ್ಯಾಪ್ಟಿಟ್ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಬಂದಿದ್ದು ಮೂರು ಗಂಟೆ ಮಧ್ಯಾಹ್ನ ಫಾರ್ಮ್ ಹೌಸ್ನಿಂದ ಹೊರಟಿದ್ದು ಏಳು ಗಂಟೆಗೆ ನೀವು ಅನಂತಪುರಂ ಬೆಂಗಳೂರಿಗೆ ಬರೋದಕ್ಕೆ ಎಂಡಿವಿಯರ್ನಂತ ಒಂದು ಸ್ಟ್ರಾಂಗ್ ಆಗಿರೋ ಕಾರ್ನಲ್ಲಿ ಹಾರ್ಡ್ಲಿ ಮೂರು ತಾಸು ಬೇಕು ನೀವು ಎಷ್ಟು ಗಂಟೆಲಿ ಇವತ್ತು ನನಗೆ ಮೂರುವರೆ ಗಂಟೆಲಿ ನಾವು ಬಂದಿದ್ದು ಎಂಡಿವಿಯರ್ನಂತ ಗಂಟೆ ಒಳಗಡೆ ಬರಬಹುದು ಅಂಥದ್ರಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಅಲ್ಲಿಂದ ಹೊರಟು ಮಧ್ಯಾಹ್ನ ಮೂರು ಗಂಟೆ ಇನ್ನು ಬೇರೆ ಬೇರೆ ಇನ್ನೆಲ್ಲೆಲ್ಲೂ ಹೋದ ಇವನು ಇನ್ನೆಲ್ಲೆಲ್ಲೂ ಪ್ರಯತ್ನ ಮಾಡ್ದ ಅದು ತನಿಖೆಯಲ್ಲಿ ಹೊರಗೆ ಬರಬಹುದು ನಿನ್ನೆವರೆಗೂ ಆತ ಅಬ್ಸ್ಕೊಂಡಿಂಗ್ ಅನ್ನುವಂಥದ್ದು ಆದರೆ ಈಗ ಆತ ಅರೆಸ್ಟ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ ಆತನ ಬಂಧನದ ಬಗ್ಗೆ ನಾಳೆ ಅಧಿಕೃತವಾದಂಥ ಹೇಳಿಕೆ ಕೊಡ್ತೀವಿ ಅಂತ ಪೊಲೀಸ್ ಕಮಿಷನರ್ ಹೇಳ್ತಾರೆ ಬಟ್ ರಂಗನಾಥ್ ನಾನು ಅಂದರೆ ಹೇಳಲೇಬೇಕಾದಂಥ ಒಂದು ವಿಷಯ ಅಂದರೆ ಭಾಳಷ್ಟು ಕೇಸ್ಗಳನ್ನು ನೋಡಿದ್ದೀವಿ ನಮ್ಮಲ್ಲಿ ಕನ್ವಿಕ್ಷನ್ ರೇಟ್ ಅನ್ನೋದು ಹನ್ನೆರಡು ಪರ್ಸೆಂಟ್ ಇದೆ ನೂರು ಜನ ಆರೋಪಿಗಳು ಅರೆಸ್ಟ್ ಆದರೆ ಹನ್ನೆರಡು ಜನರಿಗೆ ಮಾತ್ರ ಶಿಕ್ಷೆ ಆಗುವಂಥದ್ದು ಆ ಹನ್ನೆರಡು ಜನರಿಗೆ ಶಿಕ್ಷೆ ಯಾವಾಗ ಆಗುತ್ತೆ ಅಂದರೆ ಡಿಸೀಸ್ಡ್ ಮನೆಯವರು ಹಠಕ್ಕೆ ಬೀಳ್ತಾರೆ ಅಂದ್ರೆ ಯಾರು ಸತ್ ಹೋಗಿರ್ತಾರೋ ಅವ್ರ ಮನೆಯವರು ನಾವು ಆರೋಪಿ ಶಿಕ್ಷೆ ಕೊಡಿಸೇ ಇರ್ತೀವಿ ಇವ್ರು ನೋಡಿದ್ರೆ ನಮಗೆ ಬರಲ್ಲ ಈ ಪ್ರಕರಣ ನೋಡಿದ್ರೆ ಇದ್ರ ಹಣೆಬರ ಏನಾಗುತ್ತೆ ಹಣೆ ಬರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಅಂದಾಜು ಸಿಗ್ತಾ ಇದೆ ನಮಗೆ ಈ ಕೇಸಿನ ಹಣೆ ಬರ ಎಸ್ ಅಜಿತ್ ಮತ್ತಷ್ಟು ಒಂದು ರೋಚಕ ಸಂಗತಿ ಕೇಳಿದೆ ನಿಮ್ಮ ಹತ್ರ ನಿಮ್ಮ ಹತ್ರ ಮತ್ತೆ ಚರ್ಚೆ ಮಾಡ್ತೀನಿ ಮೇಡಮ್ ಕೊನೆಯದಾಗ ತಾವೇನು ಹೇಳ್ತೀರಿ ಕೊನೆಯದಾಗಿ ನಾನು ಹೇಳ್ತೀನಿ ಅಂತಂದ್ರೆ ಇವತ್ತು ಇವತ್ತು ಬೆಳಗ್ಗೆ ನಾನು ಮಾಡಿದ್ದು ಫಸ್ಟ್ ಕೆಲಸ ಅಂತಂದ್ರೆ ಎಲ್ಲರಿಗೂ ಒಂದು ಮೆಮೊರಾಂಡಮ್ ಕೊಡಬೇಕು ಅಂತ ಮನವಿ ಓಕೆ ಒಂದು ಕಮಿಷನರು ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ಕೊಟ್ಬಿಟ್ಟು ಈ ಒಂದು ಕೇಸನ್ನು ಪೊಲೀಸರ ಆಗಲಿಲ್ಲ ಅಂತಂದರೆ ಸಿ ಓಡಿಗೆ ತನಿಖೆಗೆ ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಸೊ ಇವತ್ತು ಯಾರೂ ನಮಗೆ ಸಿಗಲಿಲ್ಲ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ ಈ ಒಂದು ಹೇ ಕೃತ್ಯ ಈ ಈ ಕೃತ್ಯ ಏನು ನಡೆದಿದೆ ಇದನ್ನು ಖಂಡಿತ ನಾವು ಒಂದು ಮಹಿಳಾ ಸಂಘದ ಎಲ್ಲ ಒಂದು ಮಹಿಳಾ ಸಂಘದ ಪರವಾಗಿ ನಾನು ಖಂಡಿಸಿ ಮುಂದಿನ ನಮ್ಮ ಹೋರಾಟ ಇದು ಎರಡು ಮೂರು ದಿನದಲ್ಲಿ ಇದು ಗೊತ್ತಾಗುತ್ತೆ ಯಾರ್ಯಾರನ್ನ ಬಂಧಿಸ್ತಾರೆ ಏನೇನು ತನಿಖೆ ಇವತ್ತಾಗ್ಲೇನೆ ಅದಕ್ಕೆ ಒಂದೊಂದು ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಒಂದೊಂದೇ ಟ್ವಿಸ್ಟ್ಗಳು ಹೊರಗಡೆ ಬರ್ತಾ ಇದೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಆ ಟ್ವಿಸ್ಟ್ ಏನು ರೂಪ ತಡೆಯುತ್ತೆ ಅಂತ ನೋಡಿಕೊಂಡು ನಾವು ಒಂದು ಎರಡು ದಿನ ನೋಡಿಕೊಂಡು ಆಮೇಲೆ ನಮ್ಮ ಹೋರಾಟ ಉಗ್ರವಾಗಿ ಮಾಡ್ತೀವಿ ಅಂತ ಈ ಒಂದು ನಿಮ್ಮ ಸುವರ್ಣ ಮಾಧ್ಯಮದ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಒಂದು ನಿಮಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ರಂಗನಾಥ್ ಅವ್ರೆ ಇವ ಇಂಥ ಒಂದು ಈ ಅಜಿತ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ನೋಡಿ ಅಲ್ಲಿ ತನಕ ಹೋಗಿ ಅಲ್ಲಿ ಏನಾಗಿದೆ ಇದೆಲ್ಲ ಯಾರಿಗೂ ಗೊತ್ತೇ ಇಲ್ಲ ಈ ಮಾಧ್ಯಮದ ಮೂಲಕನೇ ಒಂದು ನಮಗೆ ಗೊತ್ತಿರತ್ತೆ ಇನ್ನು ಹತ್ತು ಆನ್ಸರ್ ಗಳ ಈ ಗಳಿಗೆ ನಮ್ಗೆ ಆನ್ಸರ್ ಗೊತ್ತಿರಲಿಲ್ಲ ಈ ಒಂದು ಮಾಧ್ಯಮ ಇವತ್ತು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಅಂತ ನೋಡಿ ಎಲ್ಲೋ ಇತ್ತದ ಫಾರ್ಮ್ ಹೌಸ್ ಅಲ್ಲಿ ಹೋಗಕ್ಕೆ ನಿರ್ಜನ ಪ್ರದೇಶ ನಾವಂತೂ ನಾವು ಸಾಮಾನ್ಯರು ಪಬ್ಲಿಕ್ನವ್ರು ಎಲ್ಲೂ ಹೋಗಿ ಅಲ್ಲಿ ಹೋಗಿ ಆಶ್ಚರ್ಯ ಅನಿಸಬಹುದು ನಮ್ಮ ಪ್ರತಿನಿಧಿ ಹೋಗಿ ವಿರುದ್ಧ ದಿಕ್ಕಿನಲ್ಲಿರುವಂತಿರೋದು ರೈಟ್ ಅಂತ ಎಲ್ಲಿದೆ ಏನು ಎತ್ತ ಅಂತ ಅದೇ ನೋಡಿ ಅಂತ ಒಂದು ಒಳ್ಳೆ ಕೆಲಸ ಇವತ್ತು ಮತ್ತು ಮಾಧ್ಯಮದವ್ರು ಮಾಡ್ತಾ ಇದ್ದೀರಾ ನಿಮಗೆ ನಿಜವಾಗಲೂ ಒಂದು ನಮ್ಮ ಮಹಿಳಾ ಸಂಘದ ಪರವಾಗಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಮಹಿಳಾ ಸಂಘಗಳಿದೆ ಎಲ್ಲ ಮಹಿಳಾ ಸಂಘಟನೆಗಳ ಪರವಾಗಿ ನಿಮಗೊಂದು ಥ್ಯಾಂಕ್ಸ್ ಹೇಳಿ ಧನ್ಯವಾದ ಹೇಳಿ ನಮ್ಮ ಹೋರಾಟನ ನಾವು ಇನ್ನೂ ಉಗ್ರವಾಗಿ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಹೇಳ್ತೀರಿ ಖಂಡಿತ ಸರ್ ಹೇಮಾಶ್ರೀಗೆ ಖಂಡಿತ ನ್ಯಾಯ ಸಿಗಬೇಕು ಅವ್ರ ಆತ್ಮಕ್ಕೆ ಶಾಂತಿ ಆಗಬೇಕು ತಪ್ಪಿಸ್ತಾರೆ ಖಂಡಿತ ಹಿಡಿಬೇಕು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ ಓಕೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ತಮ್ಮ ಇಬ್ಬರಿಗೂ ಇನ್ನು ಮತ್ತಿಬ್ಬರು ಅತಿಥಿಗಳ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಎಲ್ಲ ಜೊತೆ ಚರ್ಚೆ ಮಾಡ್ತೀವಿ ಅದ್ರ ಮೊದಲು ಮತ್ತೊಮ್ಮೆ ವಿರಾಮ